ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ನಿರ್ದೇಶಕ ತರುಣ್ ಸುಧೀರ್ ಕಾಂಬಿನೇಷನ್ ಚಿತ್ರಕ್ಕೆ ಟೈಟಲ್ ಅಂತಿಮವಾಗಿದ್ದು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಅಧಿಕೃತವಾಗಿ ಘೋಷಣೆಯಾಗಿದೆ. ಈ ಹಿಂದೆ ಕೇಳಿಬರುತ್ತಿದ್ದ ಸುದ್ದಿಯಂತೆ ದರ್ಶನ್ ಅವರ 53ನೇ ಚಿತ್ರಕ್ಕೆ ರಾಬರ್ಟ್ ಎಂದು ಹೆಸರಿಡಲಾಗಿದೆ. ಸದ್ಯ ಟೈಟಲ್ ಪೋಸ್ಟರ್ ರಿಲೀಸ್ ಆಗಿದ್ದು ಹನುಮಂತನ ಹೆಗಲ ಮೇಲೆ ರಾಮ ಕೂತು ಬಾಣ ಬಿಡುತ್ತಿರುವ ಫೋಟೋ ಈಗ ಚರ್ಚೆಗೆ ಗ್ರಾಸವಾಗಿದೆ. ರಾಬರ್ಟ್ ಚಿತ್ರದ ಶೀರ್ಷಿಕೆಗೂ ಹಾಗೂ ರಾಬರ್ಟ್ ಚಿತ್ರದ ಪೋಸ್ಟರ್ಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲ ಎಂಬಂತೆ ಕಾಣುತ್ತಿದ್ದು, ದರ್ಶನ್ ಅವರ 53ನೇ ಚಿತ್ರ ರಾಬರ್ಟ್ ಮೇಲೆ ಅಭಿಮಾನಿಗಳಿಗೆ ತೀವ್ರ ಕುತೂಹಲ ಮೂಡುವಂತೆ ಮಾಡಿದೆ. ತರುಣ್ ಸುಧೀರ್ ನಿರ್ದೇಶನ ಮಾಡಿದ್ದ ಸೂಪರ್ ಸಿನಿಮಾ ಚೌಕದಲ್ಲಿ ದರ್ಶನ್ ರಾಬರ್ಟ್ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಅದೇ ಪಾತ್ರವನ್ನಿಟ್ಟು ಈಗ ಸಿನಿಮಾ ಮಾಡಲು ನಿರ್ದೇಶಕರು ಮುಂದಾಗಿದ್ದಾರೆ ಎಂದು ಹೇಳಲಾಗ್ತಿದೆ. ಈಗಾಗಲೇ ಸ್ಕ್ರಿಪ್ಟ್ ಕೆಲಸ ಮುಗಿಸಿರುವ ಚಿತ್ರತಂಡ ಮುಂದಿನ ವರ್ಷದ ಆರಂಭದಿಂದ ಶೂಟಿಂಗ್ ಮಾಡಲು ನಿರ್ಧರಿಸಿದೆ. ಇನ್ನುಳಿದಂತೆ ಈ ಚಿತ್ರವನ್ನ ಹೆಬ್ಬುಲಿ ಖ್ಯಾತಿಯ ನಿರ್ಮಾಪಕ ಉಮಾಪತಿ ನಿರ್ಮಾಣವನ್ನ ಮಾಡುತ್ತಿದ್ದಾರೆ. ಈಗಾಗಲೇ ಯಜಮಾನ ಚಿತ್ರದ ಚಿತ್ರೀಕರಣವನ್ನ ಮುಗಿಸಿರುವ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈಗ ಒಡೆಯ ಚಿತ್ರವನ್ನ ಆರಂಭಿಸಿದ್ದಾರೆ. ಇದಾದ ಬಳಿಕ ತರುಣ್ ಸುಧೀರ್ ಅವರ ಚಿತ್ರವನ್ನ ಟೇಕ್ ಆನ್ ಮಾಡಲಿದ್ದಾರೆ. ನಂತರ ಗಂಡುಗಲ್ಲಿ ವೀರಮದಕರಿ ಚಿತ್ರವನ್ನ ಕೈಗೆತ್ತಿಕೊಳ್ಳಲಿದ್ದಾರೆ. ಒಟ್ಟಾರೆ 2018ರಲ್ಲಿ ದರ್ಶನ್ ಅವರ ಯಾವುದೇ ಚಿತ್ರ ಬಿಡುಗಡೆ ಆಗದೆ ಇದ್ದರೂ 2019 ಡಿಬಾಸ್ ಅಭಿಮಾನಿಗಳಿಗೆ ನೆಚ್ಚಿನ ವರ್ಷವಾಗಲಿದೆ. 2019ರಲ್ಲಿ ಏನಿಲ್ಲವೆಂದರೂ ದರ್ಶನ್ ಅವರ 2-3 ಚಿತ್ರಗಳು ತೆರೆಗೆ ಬರುವ ಸನಿಹದಲ್ಲಿದೆ. ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳಲ್ಲಿ ಸಂತಸವನ್ನ ಮೂಡಿಸಿದೆ.